Hi friends, Annumashan. Friends, this video is ಈಗಿನ ದಿನಗಳಲ್ಲಿ ಅಂದ್ರೆ ಪ್ರೆಸೆಂಟ್ ಡೇಸ್ ನಲ್ಲಿ ಯೂನಿಟ್ ರೇಟ್ ಎಷ್ಟಿದೆ ಕರೆಂಟ್ ಬಿಲ್ದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬಹಳಷ್ಟು ಜನಕ್ಕೆ ಈ ಒಂದು ಕನ್ಫ್ಯೂಷನ್ ಇರುತ್ತೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡೋರು ಆದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದಾರಲ್ಲ ಅಂತೇಳಿ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಡೌಟ್ ಇರುತ್ತೆ ಯಾಕೆ ಹೀಗೆ ಮಾಡ್ತಾ ಇದಾರೆ ಅಂತೇಳಿ ಅದಕ್ಕೆ ಒಂದು ರೀಸನ್ ಇದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ನಾನು ನನ್ನ ಚಾನಲ್ನ ಕ್ಲಿಕ್ ಮಾಡಿ ಅನಾಲಿಟಿಕ್ಸ್ನ ಕ್ಲಿಕ್ ಮಾಡಿದ್ದೀನಿ ವ್ಯೂಸ್ ನೋಡ್ತಾ ಇದ್ದರೆ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ನಾ ಎರಡು ವೀಡಿಯೋ ಮಾಡಿದ್ದೆ ಅದರ ರಿಲೇಟೆಡ್ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಮತ್ತು ಕಮೆಂಟ್ಸ್ ಕೂಡ ಕೇಳ್ತಾ ಇದ್ದರೆ ಇದು ಒಂದು ಎರಡು ವರ್ಷದ ಹಿಂದೆ ಮಾಡಿದ್ದೆ ನಾನು ಈ ಎರಡು ವೀಡಿಯೋಸ್ನ ಅದ್ರ ಆ ವೀಡಿಯೋಸ್ ನೋಡಿ ಈಗ ಪ್ರೆಸೆಂಟ್ ನೋಡ್ತಾ ಇದ್ದರೆ ಮತ್ತು ಕಮೆಂಟ್ ಮಾಡ್ತಾ ಇದ್ದರೆ ಈ ಪ್ರೆಸೆಂಟ್ ಯೂನಿಟ್ ರೇಟ್ ಎಷ್ಟಿದೆ ಎಷ್ಟು ಬಿಲ್ ಬರ್ತಾ ಇದೆ ಅಂತೇಳಿ ಅವರು ಡೌಟ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ 200 ಯೂನಿಟ್ಸ್ ಫ್ರೀ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಏನು ಮಾಡ್ತಾರೋ ಗೊತ್ತಿಲ್ಲ ಈಗ ಪ್ರೆಸೆಂಟ್ ನೋಡೋಣ ಎಷ್ಟು ಯೂನಿಟ್ಗೆ ಒಂದು ಯೂನಿಟ್ಗೆ ಎಷ್ಟು ದುಡ್ಡಿದೆ ಯಾವ ರೀತಿ ಬಿಲ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಮತ್ತು ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಇದರಲ್ಲಿ ಒಂದು 246 ಯೂನಿಟ್ ಯೂಸ್ ಮಾಡಿದರೆ ಮತ್ತು 5 kW ಶ್ಯಾಂಕ್ಷನ್ ಲೋಡ್ ಇದ್ದರೆ 5 kW ಪರ್ಮಿಷನ್ ತೊಗೊಂಡಿದ್ದರೆ ಎಷ್ಟು ಬಿಲ್ ಬರುತ್ತೆ ಅಂತೇಳಿ ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ ಈಗ ನೋಡೋಣ ಫ್ರೆಂಡ್ಸ್ ಇದು ಮನೆಗಿದೆ ಅಂಗಡಿಗೆ ಬೇರೆ ಶಾಪ್ಗೆ ಬೇರೆ ಇರುತ್ತೆ ಮತ್ತು ಇಂಡಸ್ಟ್ರಿಗೆ ಬೇರೆ ಇರುತ್ತೆ ಇದು ಜಸ್ಟ್ ಮನೆಗಿದೆ ಭಾಳಷ್ಟು ಜನ ಮನೆಗೋಸ್ಕರ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಎಲೆಕ್ಟ್ರಿಸಿಟಿ ಬಿಲ್ ಯೂನಿಟ್ ರೇಟ್ ಅಂತೇಳಿ ಹೆಡ್ಡಿಂಗ್ ಹಾಕಿದ್ದೀನಿ ಇದು ಮಿನಿಮಮ್ ಬಿಲ್ ಇರುತ್ತೆ ಫ್ರೆಂಡ್ಸ್ ಇದು ಫಿಕ್ಸ್ಡ್ ಚಾರ್ಜಸ್ ಅಂತೇಳಿ ನೀವು ಎಷ್ಟು ಕಿಲೋವ್ಯಾಟ್ ತೊಗೊಂಡಿರ್ತೀರ ಶ್ಯಾಂಕ್ಷನ್ ಲೋಡ್ ಪರ್ಮಿಷನ್ ಎಷ್ಟು ತೊಗೊಂಡಿರ್ತೀರ ಅಷ್ಟು ಇದು ಫಿಕ್ಸ್ಡ್ ಚಾರ್ಜಸ್ ಅಂತೇಳಿ ಬರುತ್ತೆ ಅಂದರೆ ನೀವು ಮನೆಯಲ್ಲಿ ಎಷ್ಟು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀರ ಜಾಸ್ತಿ ಯೂಸ್ ಮಾಡ್ತೀರಾ ಕಡಿಮೆ ಯೂಸ್ ಮಾಡ್ತೀರಾ ಅಂದರೆ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್ ಕರೆಂಟ್ ಜಾಸ್ತಿ ತೊಗೋ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಸಿ ಗೀಸರ್ ಆ ಥರ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್ ಇದ್ದರೆ ಜಾಸ್ತಿ ತೊಗೋಬೇಕಾಗುತ್ತೆ ಮತ್ತು ಕಡಿಮೆ ಅಂದರೆ ಫ್ಯಾನ್ ಲೈಟ್ ಅಷ್ಟೇ ಇದ್ದರೆ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ 1 kW ತೊಗೊಂಡ್ರೆ ಓಕೆ ಗೀಸರ್ ಫ್ಯಾನ್ ಗೀಸರ್ ಎಸಿ ಬೋರ್ವೆಲ್ ಮತ್ತು ಈ ಥರ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರೆ ಜಾಸ್ತಿ ಕಿಲೋವ್ಯಾಟ್ ತೊಗೊಳ್ಬೇಕಾಗುತ್ತೆ 4 kW 5 kW ತೊಗೊಳ್ಬೇಕಾಗುತ್ತೆ ಈಗ ನೋಡೋಣ ಎಷ್ಟು 1 kW ಫಿಕ್ಸ್ಡ್ ಚಾರ್ಜ್ ಎಷ್ಟಿದೆ ಮತ್ತು ಜಾಸ್ತಿ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತೇಳಿ ಈಗ ಜಾಸ್ತಿ ಕಿಲೋವ್ಯಾಟ್ ತೊಗೊಂಡ್ರೆ ಇದು ಫಿಕ್ಸ್ಡ್ ಚಾರ್ಜಸ್ ಇದೆ ಫ್ರೆಂಡ್ಸ್ ನೀವು ಯೂಸ್ ಮಾಡಲಿಲ್ಲ ಅಂದರೂ ನೀವು ಈ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಅಂದರೆ ಇವು ಎಷ್ಟು ಕಿಲೋವ್ಯಾಟ್ ತೊಗೊಂಡಿರ್ತೀರ ಅಷ್ಟು ಕಿಲೋವ್ಯಾಟ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ ನೀವು ಯೂಸ್ ಮಾಡಿಲ್ಲ ಮನೆಯಲ್ಲಿ ನಾವು ಇರಲಿಲ್ಲ ಅಂದರೂ ಕೂಡ ನೀವು ಇಷ್ಟು ಪೇ ಮಾಡಬೇಕಾಗುತ್ತೆ ಈಗ 5 kW ತೊಗೊಂಡ್ರಿ ಒಂದು 2 ಮಂತ್ಸ್ ನೀವು ಮನೆ ಬಿಟ್ಟು ಊರು ಬಿಟ್ಟು ಹೋಗಿಬಿಟ್ರಿ ಎಲ್ಲೋ ವೆಕೇಷನ್ಗೆ ಹೋಗಿದ್ರಿ ಅಂತಂದರೆ 2 ಮಂತ್ಸ್ದು ಇಷ್ಟು ಮಿನಿಮಮ್ ಚಾರ್ಜಸ್ ಬಂದೇ ಬರ್ತಾ ಇರುತ್ತೆ ಅದು ನೀವು ಬಂದ ಮೇಲೆ ಪೇ ಮಾಡಲೇಬೇಕು ಫ್ರೆಂಡ್ಸ್ ಇದು ಯಾವ ಥರ ಕ್ಯಾಲ್ಕುಲೇಷನ್ ಇರುತ್ತೆ ಅಂದರೆ 1 kW ಫಸ್ಟ್ ಕಿಲೋವ್ಯಾಟ್ ತೊಗೊಂಡ್ರೆ 100 ರುಪೀಸ್ ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದಕ್ಕಿಂತ ಹೆಚ್ಚು ತೊಗೊಳ್ತೀರ ಆವಾಗ 1 kW 110 ರುಪೀಸ್ ಇದೆ ನೀವು ಎಷ್ಟು ತೊಗೊಳ್ತೀರ ಅಷ್ಟು ಈಗ ಫಾರ್ ಎಕ್ಸಾಂಪಲ್ 5 kW ತೊಗೊಂಡ್ರೆ 1 kW ಫಸ್ಟ್ ಕಿಲೋವ್ಯಾಟ್ಗೆ 100 ರುಪೀಸ್ ಇರುತ್ತೆ ಆಮೇಲೆ ಇನ್ನೂ 4 kW 110 × 4 440 ರುಪೀಸ್ ಇದು 4 kW ಆಯಿತು ಇದು 1 kW 100 540 ರುಪೀಸ್ 5 kW ಆಯಿತು ಫ್ರೆಂಡ್ಸ್ ಇದು ಫಿಕ್ಸ್ಡ್ ಚಾರ್ಜಸ್ ಎಸಿ ಗೀಸರ್ ಯಾರು ಯೂಸ್ ಮಾಡ್ತಾರೆ ಜಾಸ್ತಿ ಕಿಲೋವ್ಯಾಟ್ ತೊಗೊಂಡ್ರು ಅಂತಂದರೆ ಅವ್ರ ಮನೆ ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಿದ್ರು ವೆಕೇಷನ್ ಹೋಗಿದ್ರು ಎಲ್ಲಿಯಾದರೂ ಬೇರೆ ಇಂಟರ್ಮೀನಿಗೆ ಹೋಗಿದ್ರು ಅಂತಂದರೆ ಇಷ್ಟು ಮಿನಿಮಮ್ ಬಿಲ್ ಬರ್ತಾ ಇರುತ್ತೆ ಅವರು ಬಂದ ಮೇಲೆ ಈ ಅಮೌಂಟ್ನ ಪೇ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಇವು ಎನರ್ಜಿ ಚಾರ್ಜಸ್ ಅಂತೇಳಿರುತ್ತೆ ನೀವು ಎಷ್ಟು ಯೂನಿಟ್ನ ಸುಡ್ತೀರಾ ಅಂದರೆ ಎಷ್ಟು ಯೂನಿಟ್ ಯೂಸ್ ಮಾಡ್ತೀರಾ ಕನ್ಸ್ಯೂಮ್ ಮಾಡ್ತೀರಾ ಅಷ್ಟು ಇಲ್ಲಿ ಪೇ ಮಾಡಬೇಕಾಗುತ್ತೆ ಈಗ ಫ್ಯಾನ್ ಲೈಟ್ಸ್ ಅಷ್ಟೇ ಇದೆ ಆ ಫ್ಯಾನ್ ಲೈಟ್ಸ್ ಅಷ್ಟೇ ಯೂಸ್ ಮಾಡಿದರೆ ಜಾಸ್ತಿ ಇರೋಲ್ಲ 60-70 ಯೂನಿಟ್ಸ್ ಅಷ್ಟೇ ಬರ್ಬೋದು ಮತ್ತು ಜಾಸ್ತಿ ಗೀಸರ್ ಎ ಸಿ ಅದೆಲ್ಲ ಯೂಸ್ ಮಾಡಿದರೆ ಜಾಸ್ತಿ ಯೂನಿಟ್ಸ್ ಬರುತ್ತೆ 210 220 300 ಇಷ್ಟೆಲ್ಲ ಬರ್ತಾ ಇರುತ್ತೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತೇಳಿ ನಿಮಗೆ ತಿಳಿಸ್ತೀನಿ ಭಾಳಷ್ಟು ಜನ ಏನು ಅಂದ್ಕೊಂಡಿರ್ತಾರೆ 1 200 ಯೂನಿಟ್ಸ್ ಇತ್ತು ಅಂತಂದರೆ ಅದರಲ್ಲಿ ಬೇಸಿಕ್ ಏನಿರುತ್ತೆ ಫಸ್ಟು ಸ್ಲ್ಯಾಬ್ ಏನಿರುತ್ತೆ ಅದನ್ನೇ ಇಟ್ಕೊಂಡಿರ್ತಾರೆ 200 × 4.10 ಟು ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಬರ್ಬೋದು ಬಿಲ್ ಅಂದ್ಕೊಂಡಿರ್ತಾರೆ ಆದರೆ ಅದು ತಪ್ಪು ಫ್ರೆಂಡ್ಸ್ ಇಲ್ಲಿ ನಮ್ಮ ಕೇಬಿನಲ್ಲಿ ಅಂದರೆ ಈ ಎಲೆಕ್ಟ್ರಿಸಿಟಿ ಇದಿರುತ್ತಲ್ಲ ಕಂಪ್ನಿಯಲ್ಲಿ ಈ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ನಿಮ್ಮ ಕರೆಂಟ್ ಬಿಲ್ನಲ್ಲಿ ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಲ್ಲಿ 0 to 50 ಯೂನಿಟ್ಸ್ ಒಳಗಡೆ ಇತ್ತು ಅಂತಂದರೆ ಒಂದು ಯೂನಿಟ್ಗೆ 4 ರೂಪಾಯಿ 10 ಪೈಸೆ ಇರುತ್ತೆ ಅದಾದಮೇಲೆ 50 to 100 ಯೂನಿಟ್ಸ್ನಲ್ಲಿತ್ತು ಅಂತಂದರೆ ಒಂದು ಯೂನಿಟ್ಗೆ 5.60 ಇರುತ್ತೆ ಈಗ 40 ಯೂನಿಟ್ ನೀವು ಕನ್ಸ್ಯೂಮ್ ಮಾಡಿದಿರಿ ಅಂದರೆ 40 × 4.10 ಇಷ್ಟು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಅಷ್ಟು ಕಟ್ಟಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ 80 ಯೂನಿಟ್ ನೀವು ಯೂಸ್ ಮಾಡಿದರೆ 4.10 × 50 ಇನ್ನೂ 30 ಯೂನಿಟ್ ಇರುತ್ತೆ 30 × 5.60 ಎರಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಅಷ್ಟು ಅದೇ ರೀತಿ ನೀವು 100ಗಿಂತ ಮೇಲೆ 200 ಒಳಗಡೆ ಇತ್ತು ಅಂತಂದರೆ ಒಂದು ಯೂನಿಟ್ಗೆ 7.15 ರುಪೀಸ್ ಇರುತ್ತೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರಬೇಕಾಗುತ್ತೆ ಮತ್ತು 200 ಮೇಲೆ ಆಯಿತು ನಿಮ್ಮ ಯೂನಿಟ್ಸ್ ನಿಮ್ಮ ಮನೇಲಿ ಯೂಸ್ ಮಾಡೋದು ಅಂತಂದರೆ ಒಂದು ಯೂನಿಟ್ಗೆ 8.20 ರುಪೀಸ್ ಇರುತ್ತೆ ಅಂದರೆ 8 ರೂಪಾಯಿ 20 ಪೈಸೆ ಇರುತ್ತೆ ಇದು ನಿಮಗೆ ಅಷ್ಟು ಬೇಗ ಅರ್ಥ ಆಗಲ್ಲ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ
ಫಾರ್ ಎಕ್ಸಾಂಪಲ್ ಒಂದು ಮನೆ ದೊಡ್ಡ ಮನೆ ಇರುತ್ತೆ, ಅದರಲ್ಲಿ ಎ ಸಿ ಗೀಝರ್ ಫ್ರಿಜ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಜಾಸ್ತಿ ಯೂನಿಟ್ಸ್ ಕನ್ಸ್ಯೂಮ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 5 kW ಸ್ಯಾಂಕ್ಷನ್ ಲೋಡ್ ಕೂಡ ತೊಗೊಂಡಿರ್ತಾರೆ, ಪರ್ಮಿಷನ್ ತೊಗೊಂಡಿರ್ತಾರೆ, ಅಂಥವ್ರಿಗೆ ಎಷ್ಟು ಬಿಲ್ ಬರ್ಬೋದು ಅಂತೇಳಿ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಫಾರ್ ಎಕ್ಸಾಂಪಲ್ 246 ಯೂನಿಟ್ಸ್ ಅವರು ಕನ್ಸ್ಯೂಮ್ ಮಾಡಿದ್ರು ಮತ್ತು 5 kW ಪರ್ಮಿಷನ್ ತೊಗೊಂಡಿದ್ರು ಅಂತಂದರೆ ಎಷ್ಟು ಬಿಲ್ ಬರುತ್ತೆ ಅಂತೇಳಿ ಅಪ್ರಾಕ್ಸಿಮೇಟ್ ಆಗಿ ತೋರಿಸ್ತೀನಿ. ಅದರಲ್ಲಿ ಆಸ್ಪಾಸ್ 20-30 rupees ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಇಲ್ಲಿ ನೋಡ್ತಿದ್ರೆ 5 kW ತೊಗೊಂಡಿದ್ದಾರೆ, ಅವ್ರಿಗೆ ಫಿಕ್ಸ್ಡ್ ಚಾರ್ಜಸ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನೋಡ್ತಾರೆ, ಫಸ್ಟ್ ಕಿಲೋವ್ಯಾಟ್ 100 rupees ಮತ್ತು ನೆಕ್ಸ್ಟ್ 4 kW 110 rupees ಇಂಟು 440+100 540 rupees ಫಿಕ್ಸ್ಡ್ ಚಾರ್ಜಸ್ ಇರುತ್ತೆ ಅವ್ರಿಗೆ. 540 rupees ಅವರು ಯೂಸ್ ಮಾಡದೇ ಇದ್ದರೂ ಮನೆ ಲಾಕ್ ಮಾಡಿದರೂ ಕೂಡ ಇಷ್ಟು ಬರುತ್ತೆ ಅವ್ರು ಕಟ್ಟಲೇಬೇಕು. ಅದಾದಮೇಲೆ ಅವರು ಈಗ 240 rupees 246 ಯೂನಿಟ್ಸ್ನ ಯೂಸ್ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ, ಫಸ್ಟು 50 ಯೂನಿಟ್ಸ್ಗೆ 50 × 4.10 = 205 rupees ಆಗುತ್ತೆ. ಮತ್ತು ನೆಕ್ಸ್ಟ್ 50 ಯೂನಿಟ್ಸ್ಗೆ 5.60 × 50 = 280 rupees ಆಗುತ್ತೆ. ಈ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಸ್ಲ್ಯಾಬ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರೆ. ಮತ್ತು ಥರ್ಡ್ ಸ್ಲ್ಯಾಬಲ್ಲಿ 100 units × 7.15 ಯೂನಿಟ್ಗೆ ಇಷ್ಟಿರುತ್ತೆ, 7.15 × 100 715 rupees ಆಗುತ್ತೆ. ಇಲ್ಲಿ ಎಷ್ಟಾಯಿತು, 50 units + 50 units 100 ಆಯಿತು, 100 + 100 200 ಆಯಿತು, ಅವ್ರು ಯೂಸ್ ಮಾಡಿರೋದು 240 ಆಯಿತು, ಇನ್ನು 46 units ಇರುತ್ತೆ. 46 × 1 ಯೂನಿಟ್ಗೆ 8 rupees 20 paisa ಇರುತ್ತೆ, 46 × 8.20 = 377.2 ಇರುತ್ತೆ ಫ್ರೆಂಡ್ಸ್. ಇಷ್ಟು ಈ ಥರ ಸ್ಲ್ಯಾಬ್ ವೈಸ್ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇದೆಲ್ಲನೂ ಇಲ್ಲಿ ಸಮ್ ಮಾಡಿದರೆ, ಆ್ಯಡ್ ಮಾಡಿದರೆ ಇದು ಎನರ್ಜಿ ಚಾರ್ಜಸ್ 1577.2 rupees ಆಗುತ್ತೆ. ಅದಾದಮೇಲೆ ಇದು ಫಿಕ್ಸ್ಡ್ ಚಾರ್ಜಸ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ 540 rupees ಇದು ಫಿಕ್ಸ್ಡ್ ಚಾರ್ಜಸ್, ಟೋಟಲ್ ಆಗಿ 2117.2 rupees ಇಷ್ಟು ಇದು ಚಾರ್ಜಸ್ ಬರುತ್ತೆ. ಇದು ಫಿಕ್ಸ್ಡ್ ಚಾರ್ಜಸ್, ಎನರ್ಜಿ ಚಾರ್ಜಸ್ ಇಷ್ಟು ಬರುತ್ತೆ. ಅದು ಬಿಟ್ಟು ಮತ್ತು ಟ್ಯಾಕ್ಸ್ ಇರುತ್ತೆ, 9% ಟ್ಯಾಕ್ಸ್ ಇರುತ್ತೆ, ಮತ್ತು ಬಡ್ಡಿ ಆ ಥರ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ. ಅಪ್ರಾಕ್ಸಿಮೇಟ್ ಆಗಿ 2150 rupees ತನಕ ಇಷ್ಟು ಅವರು ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ಪ್ರೆಸೆಂಟ್ ಯೂನಿಟ್ ರೇಟ್ ಇಷ್ಟಿದೆ, ಇದರ ಪ್ರಕಾರ ಇಷ್ಟು ಬರ್ಬೋದು. ಇದು ವರ್ಷ ವರ್ಷ ಯೂನಿಟ್ ರೇಟ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಕಾಂಗ್ರೆಸ್ನವರು 200 units ಫ್ರೀ ಕೊಡ್ತೀವಿ ಅಂತ ಇರ್ತಾರೆ ಅಂತ ಇದ್ದಾರೆ, ಈಗ ಏನಾಗುತ್ತೆ ನೋಡೋಣ ಮುಂದೆ. ಮತ್ತು ವರ್ಷ ವರ್ಷ ಈ ಯೂನಿಟ್ ರೇಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಮತ್ತು ಮುಂದೆ ಚೇಂಜ್ ಆದಾಗ ನಾನು ವೀಡಿಯೋ ಮಾಡ್ತೀನಿ. ಈಗ ಪ್ರೆಸೆಂಟ್ ಮಾತ್ರ 2023 May ಇದೆ ಇಲ್ಲಿ, ಈಗ ಈ ಯೂನಿಟ್ ರೇಟ್ ಇದೆ, ಮುಂದೆ ಚೇಂಜ್ ಆದರೆ ಮತ್ತೆ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.